ಏನೆಂಬ ನ್ಯೂಸ್ಗೆ ಸ್ವಾಗತ. ಮಾಸ್ಕ್ ಧರಿಸದೆ ರಾಜಾರೋಷವಾಗಿ ಓಡಾಡುತ್ತಿದ್ದ ವಾಹನ ಸವಾರರಿಗೆ ನಗರಸಭೆ ಮತ್ತು ಪೊಲೀಸರಿಂದ ಬಿತ್ತು ದಂಡ. ಮಾಸ್ಕ್ ಹಾಕಿಕೊಂಡು ಓಡಾಡುವಂತೆ ಸರ್ಕಾರ ಆದೇಶ ಮಾಡಿದರೂ ನಗರದಾದ್ಯಂತ ಮಾಸ್ಕ್ ಹಾಕಿಕೊಳ್ಳದೆ ನಗರದಲ್ಲಿ ರಾಜಾರೋಷವಾಗಿ ಓಡಾಡುತ್ತಿದ್ದ ಎಲ್ಲ ವಾಹನ ಸವಾರರಿಗೆ ನಗರ ಠಾಣೆ ಪೊಲೀಸರು ಲಾಠಿ ಹಿಡಿದು ದಂಡ ಹಾಕಿದರೆ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಾಹನಗಳನ್ನು ತಡೆದು ದಂಡ ಹಾಕಿ ಸುಮಾರು 8,000 ರೂಗಳಷ್ಟು ಸಂಗ್ರಹಿಸಿದ್ದಾರೆ. ಕೊರೋನಾ ಅಡಬಹುದಾದ ಸಂಪರ್ಕ ಮೂಲವನ್ನು ತಡೆಯಲು ಮಾಸ್ಕ್ ಧರಿಸುವುದು ಕಡ್ಡಾಯವೆಂದು ಸರ್ಕಾರ ಆದೇಶ ಹೊರಡಿಸಿದೆ. ನಗರದಲ್ಲಿ ಇನ್ನು ಮುಂದೆ ಹೊರಗಡೆ ಬರುವ ನಾಗರಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಲೇಬೇಕು ಎಂದು ತಾಲೂಕು ಆಡಳಿತ ಮನವಿ ಮಾಡಿದೆ. ಆದರೂ ನಗರದಾದ್ಯಂತ ಬಹುತೇಕ ಮಂದಿ ಮಾಸ್ಕ್ ಧರಿಸದೆ ರಾಜಾರೋಷವಾಗಿ ಓಡಾಡುತ್ತಿದ್ದವರಿಗೆ ನಗರದ ತಹಶೀಲ್ದಾರ್ ವೃತ್ತದಲ್ಲಿ ತಹಶೀಲ್ದಾರ್ ಡಿ ಹನುಮಂತರಾಯಪ್ಪನವರ ಮುಂದಾಳತ್ವದಲ್ಲಿ ನಗರ ಠಾಣೆಯ PSI ನಾರಾಯಣಸ್ವಾಮಿ ಮಾಸ್ಕ್ ಧರಿಸದೆ ಬಂದ ಎಲ್ಲ ವಾಹನ ಸವಾರರಿಗೆ ಲಾಠಿ ಹಿಡಿದು ವಾಹನಗಳನ್ನು ದಂಡ ವಿಧಿಸುವುದು ಜೊತೆಗೆ ಅರಿವು ಮೂಡಿಸಿದರು. ಇನ್ನು ನಗರಸಭೆಯ ಹಿರಿಯ ಆರೋಗ್ಯಾಧಿಕಾರಿ ಆರತಿ ಮತ್ತು ಸಿಬ್ಬಂದಿ ಸಹ ವಾಹನಗಳನ್ನು ತಡೆದು ದಂಡ ವಿಧಿಸಿದ್ದಲ್ಲದೆ ಅರಿವು ಮೂಡಿಸಿದರು.